ವಾಲ್ಯೂಮ್ ಸ್ಟಡಿ ಎರಡು ಚಾಪ್ಟರ್ ಒಂಬತ್ತು ಪೇಜ್ ನಂಬರ್ ನೂರ ಎಂಬತ್ತೇಳು ಲಂಡನ್ನಿನ ಡಾಕ್ಟರ್ ಜೆ ಚುಂಬಿಂಗ್ಸ್ ಎಂಬುವವರು ಈ ಘಟನೆಯ ಬಗ್ಗೆ ಬರೆದ ವರದಿಯನ್ನು ನಾವು ಆಸಕ್ತಿಯಿಂದ ಹೀಗೆ ಓದಿಕೊಳ್ಳಬಹುದು ಸೈಂಟ್ ಪೀಟರ್ ಕ್ಯಾಥೋಡ್ರಿನ್ ಪೂರ್ವ ಭಾಗದ ಕಿಟಕಿಯ ಮುಂದೆ ಪೋಪಿಗೆ ಒಂದು ಭವ್ಯವಾದ ಸಿಂಹಾಸನವನ್ನು ಸ್ಥಾಪಿಸಲಾಗಿದೆ ಮತ್ತು ಆತನು ತಾನೇ ಮೌಲ್ಯ ವಜ್ರ ರತ್ನ ಖಚಿತ ಪೋಶಾಕನನ್ನು ಧರಿಸಿ ತನ್ನ ಸುತ್ತಲೂ ಭವ್ಯವಾದ ಪೋಶಾಕುಗಳನ್ನು ಧರಿಸಿದ ಕಾರ್ಡಿನಲ್ಗಳನ್ನು ಕುಲಾಧಿಪತಿಗಳನ್ನು ಬಿಷೋಪುರಗಳನ್ನು ಇಟ್ಟುಕೊಂಡು ಒಂದು ಅದ್ಭುತವಾದ ಪ್ರಕ್ಷೇಣೀಯ ದೃಶ್ಯನು ನೀಡುವಂತೆ ಪೋಪನು ಆ ಸಿಂಹಾಸನದ ಮೇಲೆ ಆಸನರುಡನಾಗುತ್ತಾನೆ ಉದಯ ಸೂರ್ಯನ ಕಿರಣಗಳು ಆತನ ಭವ್ಯತೆಯ ಮೇಲೆ ಬೀಳುವಂತೆ ಆತನು ಮುಂಜಾವನ್ನು ಪೂರ್ವ ಭಾಗದ ಕಿಟಕಿಯನ್ನು ಆರಿಸಿಕೊಂಡಿದ್ದಾನೆ ಇದರಿಂದ ಆತನ ವಜ್ರಗಳು ಮಾಣಿಕೆಗಳು ಮತ್ತು ಪಚ್ಚೆ ಹರಳುಗಳು ಹೊಳೆಯುವಂತೆ ಮಾಡಿ ತಾನು ಒಬ್ಬ ಮಾನವನಂತಲ್ಲ ಕಟ್ಟಳೆಯು ಸಾರುವಂತೆ ದೇವರ ಎಲ್ಲಾ ಮಹಿಮೆಯನ್ನು ಹೊಂದಿರುವಾತನೆಂದು ಕಾಣಿಸಬೇಕೆಂದು ಬಯಸುತ್ತಾನೆ ಇದಕ್ಕಾಗಿಯೇ ಪೋಪನು ಮುಂಜಾವಿನ ಹೊತ್ತಿನಲ್ಲಿ ಆ ಪೂರ್ವಭಾಗ ಕಿಟಕಿಯ ಬಳಿ ತನ್ನನ್ನು ಇರಿಸಿಕೊಳ್ಳುತ್ತಾನೆ ಆದರೆ ಸೂರ್ಯನು ಪ್ರಕಾಶಿಸಲು ನಿರಾಕರಿಸುತ್ತದೆ ನಿರುತ್ಸಾಹಗೊಂಡಿರುವ ಮುಂಜಾವು ತ್ವರಿತವಾಗಿ ಕಪ್ಪುಗಾಗುತ್ತಾ ಮಂಕಾಗಿ ಹೋಗುತ್ತದೆ ಮಹಿಮೆಯು ಕಣ್ಣು ಕುಕ್ಕುವಿಕೆಯು ಉನ್ನತವಾಗು ಉನ್ನತವಾಗುವುದಿಲ್ಲ ಮುಂದಿನ ದೇವರಾಗ ಬಯಸುವವನ ಮುದ್ದಿ ಕಣ್ಣುಗಳು ಹಗಲಿನ ಬೆಳಕಿನಿಂದ ಓದಲಾಗದವನಾಗಿ ಮೇಣದ ಬತ್ತಿಯನ್ನು ತರಿಸಬೇಕಾಗುತ್ತದೆ ಈ ಮೇಣದ ಬೆಳಕಿನಲ್ಲಿ ಓದುವ ಕಣ್ಣಿನ ನರಗಳು ಅತಿಯಾಗಿ ಆಯಾಸಗೊಳ್ಳುತ್ತವೆ ಆಗ ಆತನು ಓದುವುದನ್ನು ಒಬ್ಬ ಕಾಡಿನಲ್ಲಿಗೆ ನೀಡುತ್ತಾನೆ ಆ ಕಾಡಿನಲ್ಲಿ ಸಹ ಅಂಧಕಾರ ಹೆಚ್ಚುತ್ತಿರುವ ಮಂಕಿನಲ್ಲಿಯೇ ಅದನ್ನು ಓದಲು ಪ್ರಾರಂಭಿಸುತ್ತಾನೆ ಆದರೆ ಆತನು ಕೆಲವು ಸಾಲುಗಳನ್ನು ಓದುವಷ್ಟರಲ್ಲಿ ಹಿಂದೆಂದೂ ರೂಮಿನಲ್ಲಿ ಸರಿಸಮವಾಗಿ ಆಗದ ಬೆಂಕಿಯ ತೀಕ್ಷ್ಣವಾದ ಬೆಳಕೊಂದು ಆಕಾಶದಿಂದ ಸ್ಫೋಟಗೊಳ್ಳುತ್ತದೆ ಎಲ್ಲರ ಮೇಲೂ ಭಯವು ಆವರಿಸುತ್ತದೆ ಓದು ಸ್ಥಗಿತಗೊಳ್ಳುತ್ತದೆ ಒಬ್ಬ ಕಾಡಿನಲ್ಲಿ ನಡಗುತ್ತಾ ತನ್ನ ಆಸನದಿಂದ ಹಾರುತ್ತಾ ಮಾತನಾಡುವುದು ದೇವರ ಸ್ವರವಾಗಿದೆ ಇದು ಸಿನಾಯಿಯ ಗುಡುಗುಗಳು ಎಂದು ಅರಚುತ್ತಾನೆ ಕ್ರಿಸ್ತ ವಿರೋಧಿಯ ದೇವದೂಷಣ ನೆನಪಿನಲ್ಲಿ ಅದರ ಹಲವಾರು ಸಿದ್ಧಾಂತಗಳನ್ನು ವಿಶಿಷ್ಟವಾಗಿ ಸಮುದಾಯದ ಸಿದ್ಧಾಂತವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿದೆ ಇದನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ಗಮನಿಸುತ್ತೇವೆ ಭಕ್ತರುಗಳ ಮತ್ತು ಮರಿಗಳ ಆರಾಧನೆಗಳನ್ನು ಹಾದು ಹೋಗುವಾಗ ನಾವು ಇನ್ನು ಕೆಲವು ಘೋರವಾದ ತಪ್ಪುಗಳನ್ನು ಗಮನಿಸಬಹುದು ಕ್ರೈಸ್ತ ಸಭೆಯ ದೋಷರಹಿತತೆ ಇವುಗಳ ಮೊದಲಿನವುಗಳಲ್ಲಿ ಒಂದಾಗಿದ್ದು ಬೇರೆಯವುಗಳಿಗೆ ಎಡೆಮಾಡಿಕೊಡುತ್ತದೆ ಪೋಪನು ಅಧಿಕಾರ ಸ್ಥಾನವನ್ನು ಅಂಗೀಕರಿಸುವ ಮೊದಲೇ ಮುಂದೆ ಹಕ್ಕು ಸಾಧನೆ ಮಾಡಲಾಗಿತ್ತು ಅದೊಂದು ತೀರ್ವಾದ ತಪ್ಪಾಗಿದೆ ಮತ್ತು ನಿರಂತರ ನಂತರ ಕಂಡುಕೊಳ್ಳುವ ತಪ್ಪುಗಳನ್ನು ಸರಿಪಡಿಸುವ ಹಾದಿಗಳನ್ನು ನಿಬಂಧಿಸಲಾಗಿದೆ ಯಾವುದೇ ವಿರೋಧ ವಿರೋಧೋಕ್ತಿಗಳಿಗೆ ಅಥವಾ ಪ್ರಶ್ನೆಗಳಿಗೆ ಯಾವುದೇ ಕಾರಣಕ್ಕೂ ಯಾವುದೇ ದೇವರ ವ್ಯಾ ವಾಕ್ಯಕ್ಕೂ ಸಿದ್ಧಾಂತ ಸಭಾಕೂಟಗಳ ಕಟ್ಟಡಗಳನ್ನು ಇರಿಸಲಾಗಿದೆ ಮತ್ತು ಮಾನವ ಅಜ್ಞಾನ ಬಲಹೀನತೆಗಳನ್ನು ಮತ್ತು ತಪ್ಪು ಕಲ್ಪನೆಗಳನ್ನು ದೇವರ ವಾಕ್ಯ ಅಥವಾ ಸತ್ಯವೇದದ ಬದಲಾಗಿ ನಂಬಿಕೆಯ ಪ್ರಮಾಣ ಎಂಬುದರಲ್ಲಿ ಇಟ್ಟಿದೆ ಸಭಾಕೂಟವು ದೋಷರಹಿತವಾಗಿದೆ ಎಂದು ಸುನಿಶ್ಚಿತತೆಯನ್ನು ಒಮ್ಮೆ ಒಪ್ಪಿಕೊಳ್ಳುವಲ್ಲಿ ಎಲ್ಲವೂ ಅದನ್ನು ಅನುಸರಿಸುವ ಒತ್ತಾಯಕ್ಕೆ ಒಳಗಾಗುತ್ತಾರೆ ಮತ್ತು ಪ್ರತಿ ಸಭಾಕೂಟವು ಹಿಂದಿನ ಸಭಾಕೂಟದ ನಿರ್ಮಾಣ ನಿರ್ಣಾಮಗಳಿಗೆ ವಿರೋಧ ವ್ಯಕ್ತಪಡಿಸುವುದಿಲ್ಲ ಮತ್ತು ಬೇರೆ ರೀತಿಯಾಗಿ ಮಾಡುವ ಮಾಡಿರುವವರನ್ನು ಪರಿತ್ಯಾಗಕ್ಕೆ ಒಳಪಡಿಸಲಾಗುವುದು ಹೀಗೆ ಒಮ್ಮೆ ನಿರ್ಧರಿಸಲ್ಪಟ್ಟ ತಪ್ಪನ್ನು ನಿರಾಕರಿಸುವಂತೆಯೂ ಇಲ್ಲ ಅದನ್ನು ಬಿಟ್ಟು ಬಿಡುವಂತೆಯೂ ಇಲ್ಲ ಸತ್ಯವೇದ ಮತ್ತು ತಾರ್ಕಿಕತೆಯು ದೋಷಪೂರಿತ ವ್ಯಕ್ತಿಗಳಿಗೆ ತಕ್ಕಂತೆ ಹೊಂದಾಣಿಕೆಯಾಗುವ ದೋಷರಹಿತ ಕಟ್ಟಡಗಳನ್ನು ವ್ಯಾಖ್ಯಾನಿಸಲಾಗುವುದು ಮತ್ತು ತಿರುಚಲಾಗುವುದು ದೋಷರಹಿತತೆ ಉಳ್ಳವುಗಳೆಂದು ಹೇಳಿಕೊಳ್ಳುವುದನ್ನು ಸತ್ಯವೇದ ವಚನಗಳೊಂದಿಗೆ ಅಧೈರ್ಯಿಸುವುದಕ್ಕೆ ನುರಿತ ವೇದ ಪಂಡಿತರುಗಳು ಬೇಕಾಗುತ್ತಾರೆ ಎಂಬುದನ್ನು ಕಂಡುಕೊಂಡಿದ್ದು ಐಶ್ವರ್ಯ ಸಂಗತಿ ಎನಿಸಿದು ಆಶ್ಚರ್ಯ ಸಂಗತಿ ಎನಿಸದು ಅವುಗಳು ಔಚಿತ್ಯದಿಂದಲೂ ಕ್ರೈಸ್ತ ವಿರೋಧಿಯಿಂದಲೂ ಎಂಬ ಎಂಬುವುದು ಆಶ್ಚರ್ಯ ಪಡಬೇಕತ್ತ ಆಶ್ಚರ್ಯ ಪಡತಕ್ಕದಲ್ಲ ಸತ್ಯವೇದವು ಬಹಿಷ್ಕರಿಸಲ್ಪಟ್ಟಿದೆ ಪಪನಾಧಿಕಾರದ ಚರಿತ್ರೆಯು ಸ್ಪಷ್ಟವಾಗಿ ತೋರಿಸುವುದೇನೆಂದರೆ ಸತ್ಯವೇದವನ್ನು ದೇವರಿಗೆ ವಾಕ್ಯವೆಂದು ಹೇಳಿಕೊಂಡು ಗೌರವಿಸುತ್ತಿರುವಾಗಲೇ ಅದನ್ನು ಹಿನ್ನೆಲೆಗೆ ತಳ್ಳಿ ಅದರ ಸ್ವಂತ ದೋಷರಹಿತತೆಯ ಮಾತುಗಳನ್ನು ನಮ್ಮ ಮುಂದೆ ಇಟ್ಟಿದ್ದೆ ಇಷ್ಟು ಮಾತ್ರವಲ್ಲದೆ ಅದು ಜನರಿಂದ ಓದಲು ಅರ್ಹವಾದದ್ದಲ್ಲ ಮತ್ತು ಅದು ಜನರಿಗೆ ಗಂಡಾಂತರಕಾರಿಯಾಗಿದೆ ಎಂದು ದೇವರ ವಾಕ್ಯವನ್ನು ಅದು ಸಂಪೂರ್ಣವಾಗಿ ಬಹಿಷ್ಕರಿಸಿದೆ ಹೀಗೆ ಅವರ ಅದರ ಸ್ವಂತ ದೋಷರಹಿತತೆಯ ವಾಕ್ಯಗಳು ಪೂರ್ಣ ನಿಯಂತ್ರಣ ನಿಯಂತ್ರಣವನ್ನು ಹೊಂದಿದೆ ಅದರ ಅಧಿಕಾರಕ್ಕೆ ಸತ್ಯವೇದವು ಗಂಡಾಂತರಕಾರಿ ಅದರ ದೇವದೂಷಿತ ಆಡಂಬರಗಳಿಗೆ ನಿರಂತರವಾದ ಖಂಡನೆಯಾಗಿದೆ ಎಂಬ ಎಂಬುವುದು ಅದಕ್ಕೆ ತಿಳಿದಿದೆ ದೇವರ ವಾಕ್ಯವನ್ನು ಆಶೀರ್ವಾದಿಸಲಿ ಆಮೇಲೆ